ಎಲ್ಲ ಸ್ನೇಹಿತರಿಗೂ ಸೋಮಲಿಂಗ ಪಾರ್ಕವ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡೋಣ. ಹೀಗೆ ಒಂದು ಊರಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ಆ ಹುಡುಗಿಗೆ ಕೆಲವು ದಿನಗಳಾದ ಬಳಿಕ ಶಾಲೆಯನ್ನು ಬಿಡಿಸಿ ಮದುವೆ ಮಾಡ್ತಾರೆ. ಆದರೆ ಹುಡುಗ ಇನ್ನೂ ಸಹ ಅವಳನ್ನು ಪ್ರೀತಿಸುತ್ತಾ ಇರ್ತಾನೆ. ಹಾಗೆ ಆ ಹುಡುಗಿಯ ಸಲುವಾಗಿ ತಾನು ಮದುವೆಯಾದ ಹುಡುಗಿಯನ್ನೇ ಬಿಟ್ಟು ಅವಳಿಗಾಗಿ ಕಾಯ್ತಾ ಇರ್ತಾನೆ. ಆದರೆ ಆ ಹುಡುಗಿ ಎರಡು ಮಗುವಿನ ತಾಯಿಯಾಗಿ ಇವನನ್ನು ಕಡೆಗಣಿಸ್ತಾಳೆ. ಎಷ್ಟಾದರೂ ಹುಡುಗನು ಅರ್ಥ ಮಾಡಿಕೊಳ್ಳದೆ ತನ್ನ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಯಿಂದ ಕಾಣಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಆ ಹುಡುಗನ ಹೆಂಡತಿ ಬಿಟ್ಟು ಬೇರೆ ಮದುವೆ ಮಾಡಿ ಈಗ ಸುಖವಾಗಿ ಇದ್ದಾಳೆ. ಸ್ನೇಹಿತರೆ, ಇಲ್ಲಿ ಹೇಳಲು ಹೊರಟಿರುವುದು ಯಾವ ಸಕಾಲದಲ್ಲಿ ಏನಾಗಬೇಕೋ ಅದು ಆಗಿರುತ್ತೆ. ನಾವು ಅದನ್ನೇ ಚಿಂತಿಸುತ್ತಾ ಕೂಡುವುದಕ್ಕಿಂತ ಮುಂದಿನ ಜೀವನಕ್ಕೆ ನಾವು ಅಣಿಯಾಗಬೇಕು. ಎಲ್ಲವೂ ವಿಧಿಲಿಖಿತದಂತೆ ನಡೆದಿರುತ್ತದೆ. ಅದಕ್ಕಾಗಿ ನಾವೆಷ್ಟೇ ಪ್ರೀತಿಸಿದರೂ ಸಮಾಜ ಒಪ್ಪುವ ರೀತಿಯಲ್ಲೇ ಬದುಕಬೇಕು. ಜೀವನ ಭಾಳಷ್ಟು ವಿಶಾಲವಾದದ್ದು. ಅದಕ್ಕಾಗಿ ನಮ್ಮ ಪ್ರೀತಿ ನಿಜವಾದರೆ ಅವರ ಕಣ್ಣೆದುರೆ ನಾವು ಬಾನತ್ತರಕ್ಕೆ ಬೆಳೆದುಕೊಂಡು ನಮ್ಮನ್ನು ಸಮಾಜ ಒಳ್ಳೆ ಗೌರವ ಸ್ಥಾನದಲ್ಲಿ ನೋಡಿದಾಗ ನಾವು ಮಾಡಿದ ಪ್ರೀತಿಗೂ ಅರ್ಥ ಇರುತ್ತೆ. ಕೆಲವೊಂದು ಮಾಹಿತಿ ಪ್ರಕಾರ